ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ದೇವರೇ, ಈಗಲೂ ಈ ಸಮಯಕ್ಕಾಗಿ ನಾವು ನಿನ್ನ ಕೃತಜ್ಞತೆಯಿಂದ ವಂದಿಸುತ್ತೇವೆ. ಈ ವರ್ಷದಲ್ಲಿಯೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಶ್ರಮ ಮರಣ ಧ್ಯಾನವನ್ನು ಧ್ಯಾನಿಸುವಂತೆ ನೀನು ಕೊಟ್ಟಂಥ ಈ ಅವಕಾಶಕ್ಕಾಗಿ ವಂದಿಸುತ್ತೇವೆ. ಕರ್ತನೇ, ನೀನು ನಮಗೋಸ್ಕರ ಈ ಲೋಕದಲ್ಲಿ ಮಾಡಿದಂಥ ಶ್ರೇಷ್ಠ ನಿನ್ನ ತ್ಯಾಗ, ನಿನ್ನ ಬಲಿದಾನ, ಇವುಗಳನ್ನು ನಾವು ಈಗಲೂ ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಳುತ್ತಾ ನಮ್ಮ ಈ ಲೋಕದ ಜೀವನ ಪ್ರಯಾಣದ ಎಲ್ಲ ರೀತಿಯ ಪರಿಸ್ಥಿತಿಗಳ ಮಧ್ಯದಲ್ಲಿ ನೀನು ನಮ್ಮನ್ನು ವಿಶೇಷತರನಾಗಿ ಕಾಯ್ದು ಕಾಪಾಡಿ ನಡೆಸಿದಿ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ನಾವೀಗಲೂ ಧ್ಯಾನಿಸುವಂಥ ನಿನ್ನ ವಾಕ್ಯ ಹಾಗೂ ಆ ಶ್ರಮೆಯ ವೃತ್ತಾಂತವನ್ನು ಮನವರಿಕೆ ಮಾಡುವಾಗ ಕರ್ತನೇ, ನಿನ್ನ ಕೃಪೆಯನ್ನು ನಮಗೆ ಅನುಗ್ರಹಿಸು. ನಾವು ವಿಶೇಷವಾಗಿ ನೀನು ನಮಗೆ ಕೊಟ್ಟಂಥ ಕರೆಗನುಗುಣವಾಗಿ ನಿನ್ನನ್ನು ಹಿಂಬಾಲಿಸುವವರು ತಮ್ಮನ್ನು ತಾವು ನಿರಾಕರಿಸಿಕೊಂಡು ತಮ್ಮ ತಮ್ಮ ಶಿಲುಬೆಯೊಂದಿಗೆ ನಿನ್ನನ್ನು ಹಿಂಬಾಲಿಸುವಂತೆ ನೀನು ಕೊಟ್ಟಂಥ ಕರೆಯನ್ನು ಈಗಲೂ ಕರ್ತನೆ ನಾವು ನೆನವರಿಕೆ ಮಾಡುತ್ತಾ ನಮ್ಮೆಲ್ಲ ರೀತಿಯ ಪರಿಸ್ಥಿತಿಗಳೊಂದಿಗೆ ಕರ್ತನೆ ನಾವು ನಮ್ಮ ನಮ್ಮ ಶಿಲುಬೆಯೊಂದಿಗೆ ನಾವು ನಿನ್ನನ್ನು ಹಿಂಬಾಲಿಸಲು ಶಕ್ತರಾಗುವಂತೆ ಈಗಲೂ ನಮ್ಮನ್ನು ನಿನ್ನ ಕೃಪೆಯಿಂದ ತುಂಬಿಸಿ ನಡೆಸು. ಹೌದು ಕರ್ತನೆ, ನಾವು ನಮ್ಮಷ್ಟಕ್ಕೆ ನಾವು ಸಮರ್ಥರಲ್ಲ, ನಾವು ಬಲಹೀನರೇ, ನಮ್ಮ ನಂಬಿಕೆ ವಿಶ್ವಾಸದಲ್ಲಿ ನಾವು ಬಿದ್ದು ಹೋಗುವರೆ. ಈಗಲೂ ಕರ್ತನೆ, ನಾವು ನಿನ್ನೊಂದಿಗೆ ಹೆಜ್ಜೆ ಹಾಕಲು ನಮ್ಮನ್ನು ನೀನು ಬಲಪಡಿಸು. ಈಗಲೂ ನಾವು ಧ್ಯಾನಿಸುವಂಥ ನಿನ್ನ ವಾಕ್ಯದ ಮೂಲಕವಾಗಿ ನೀನು ನಮ್ಮ ಪ್ರತಿಯೊಬ್ಬೊಬ್ಬರ ಸಂಗಡಲ್ಲ ಮಾತಾಡು. ಹೌದು ಕರ್ತನೆ, ನೀನು ಶ್ರಮೆಯ ಆ ಹಾದಿಯನ್ನು ದಾಟಿ ಹೋಗುವಾಗ ಇಡೀ ಲೋಕದ ಪಾಪದ ಭಾರವನ್ನು ನೀನು ಹೊತ್ತವನಾಗಿ ಕರ್ತನೆ, ನೀನು ಅನುಭವಿಸಿದಂಥ ಆ ಭಯಂಕರವಾದ ಶ್ರಮ ಮರಣ ಆ ಧ್ಯಾನಗಳ ಮೂಲಕವಾಗಿ ನಾವು ಧ್ಯಾನಿಸುತ್ತಾ ಕರ್ತನೆ, ನಾವು ನಿನ್ನನ್ನು ಸಮೀಪಸ್ಥರಾಗಿ ಕಂಡುಕೊಳ್ಳಿಕ್ಕಾಗುವಂತೆ ಹಾಗೂ ನಮ್ಮ ಜೀವನದ ಮೂಲಕವಾಗಿ ಹೆಚ್ಚಾಗಿ ನಿನ್ನನ್ನು ಅರ್ಥಗರ್ಭಿತವಾಗಿ ನಿನ್ನನ್ನು ಆರಾಧಿಸಲಿಕ್ಕಾಗುವಂತೆ ಈಗಲೂ ನಮ್ಮನ್ನು ನಡೆಸು. ಈಗಲೂ ನಾವು ಧ್ಯಾನಿಸಲಿರುವಂಥ ವಾಕ್ಯದ ಸಂಗಡ ನಮ್ಮ ಕೂಡ ಮಾತಾಡುವುದಾಗಿ ಬೇಡಿಕೊಳ್ಳುತ್ತ ಈಗಲೂ ನಮ್ಮೆಲ್ಲರನ್ನು ನಿನ್ನ ಪವಿತ್ರ ಕೈಗಳಲ್ಲಿ ಸಮರ್ಪಿಸಿಕೊಂಡಿದ್ದೇವೆ. ಯೇಸುವಿನ ಬೇಡಿದ ನಮ್ಮ ಪ್ರಾರ್ಥನೆಯನ್ನು ಕೇಳು ನಮ್ಮ ದೇವರೇ, ಆಮೇನ್. ಇಂದು ನಾವು ಧ್ಯಾನಿಸಲಿರುವಂಥ ವಾಕ್ಯ ಮತ್ತಾಯನ ಸುವಾರ್ತೆ 27:31-32 ಹೀಗೆ ಆತನನ್ನು ಪರಿಹಾಸ್ಯ ಮಾಡಿದ ಮೇಲೆ ಆ ಒಲ್ಲಿಯನ್ನು ತೆಗೆದು ಆತನ ಬಟ್ಟೆಗಳನ್ನು ಹೊದಿಸಿ ಆತನನ್ನು ಶಿಲುಬೆಗೆ ಹಾಕುವುದಕ್ಕೆ ತೆಗೆದುಕೊಂಡು ಹೋದರು. ಹೊರಕ್ಕೆ ಹೋಗುತ್ತಿರುವಾಗ ಕುರೇನೆ ಪಟ್ಟಣದ ಸೀಮೋನೆಂಬವನನ್ನು ಕಂಡು ಶಿಲುಬೆಯನ್ನು ಹೊರುವುದಕ್ಕೆ ಬಿಟ್ಟು ಹಿಡಿದರು ಎಂಬುದೇ. ವೀಕ್ಷಣೆಯನ್ನು ಮಾಡ್ತಿರುವಂಥ ಎಲ್ಲ ವೀಕ್ಷಕರುಗಳೇ, ತಮ್ಮೆಲ್ಲರಿಗೂ ಸಹ ಪ್ರಭು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಯನ್ನು ನಾನು ತಿಳಿಸನಾಗಿದ್ದೇನೆ. ಮಾತ್ರವಲ್ಲ, ಈ ಒಂದು ಅವಕಾಶವನ್ನು ಕಲ್ಪಿಸಿದಂಥ ತಂದೆಯಾದ ದೇವರಿಗೆ ನಾನು ಕೃತಜ್ಞನಾಗಿದ್ದೇನೆ. ಈ ಬಿಗ್ ಜೆ TV ಮಾಧ್ಯಮದ ಸರ್ವರಿಗೂ ನನ್ನ ಪ್ರೀತಿಯ ವಂದನೆಗಳು. ನಾವು ಇಂದು ಧ್ಯಾನಿಸುವಂಥ ಮಾತು ಯೇಸುವನ್ನು ಶಿಲುಬೆಗೆ ಜಡಿಯುವುದಕ್ಕೆ ಒಯ್ದದ್ದು. ಶಿಲುಬೆಗಳು ಸಾವಿರಾರು, ಅಂದು ಅದು ಶಾಪದ ಶಿಕ್ಷೆಯ ಪ್ರತೀಕ, ಆದರೆ ಇಂದು ಅದೊಂದು ಪವಿತ್ರ ಸಂಕೇತ. ಮಾತ್ರವಲ್ಲ, ಇದೊಂದು ಧಾರ್ಮಿಕ ಚಿಹ್ನೆ. ಆ ಶಿಲುಬೆ ಅದು ಹೇಗಿತ್ತೋ ನಾವು ಅರಿಯೆವು. ವಿಧ ವಿಧವಾದ ಶಿಲುಬೆಗಳು ಅಲ್ಲಿದ್ದವು. ಇಂದು ನಾವು ವಿಧ ವಿಧವಾದ ಶಿಲುಬೆಗಳನ್ನು ನಾವು ನೋಡ್ತಾ ಇದ್ದೇವೆ. ನಾವು ಧರಿಸುವಂಥ ನಮ್ಮ ಸರಗಳಲ್ಲಿ, ನಮ್ಮ ಉಂಗುರಗಳಲ್ಲಿ, ನಮ್ಮ ದೇವಾಲಯದ ಪೀಠಗಳಲ್ಲಿ, ವೈದಿಕರು ತಮ್ಮ ಧರಿಸಿಕೊಳ್ಳುವಂಥ ತಮ್ಮ ಕೊರಳಿಗಳಲ್ಲಿ ವಿಧ ವಿಧವಾದ ಶಿಲುಬೆಗಳು ರಾರಾಜಿಸುತ್ತದೆ. ಆದರೆ ಶಿಲುಬೆ ಇಷ್ಟೊಂದು ಪ್ರಾತಿನಿಧ್ಯ ಪಡೆಯಲು ಕಾರಣವೇನು?
ಈಗ ಈ ಭಾಗದಲ್ಲಿ ಯೇಸು ತನ್ನ ಶಿಲುಬೆಯನ್ನು ಕೊತ್ತುಕೊಂಡು ಕಲ್ವಾರಿ ಗುಡ್ಡಕ್ಕೆ ಪ್ರಯಾಣಿಸಿದನು. ಅಲ್ಲಿ ರೋಮಾಯ ಸಿಪಾಯಿಗಳು ಆತನನ್ನು ಇಬ್ಬರು ದುಷ್ಕರ್ಮಿಗಳ ನಡುವೆ ಶಿಲುಬೆಗೆ ಜಡಿಯುವುದಕ್ಕೆ ಅಲ್ಲಿ ನಡೆಯುವುದನ್ನು ನಾವು ವಿವರಿಸಲಾಗಿದೆ. ಪಿಲಾತನಿಂದ ಅಂತಿಮ ಅಂಕಿತ ದೊರೆತ ಮೇಲೆ ಯಹೂದಿ ಧರ್ಮಾಧಿಕಾರಿಗಳಿಗೆ ಯೇಸುವನ್ನು ಶಿಲುಬೆಗೆ ಹಾಕಿಸುವುದಷ್ಟೇ ಬಾಕಿ ಉಳಿದಿತ್ತು. ಅದಕ್ಕೆ ಸರ್ಕಾರದ ನೆರವು ಸೈನಿಕರ ರೂಪದಲ್ಲಿ ದೊರೆಯುತ್ತದೆ. ಯೇಸು ಮರಣದಂಡನೆಗೆ ತಕ್ಕವನೆಂಬುದು ಪಿಲಾತನ ಅರಮನೆಯಲ್ಲಿ ನಿರ್ಧಾರವಾದ ಮೇಲೆ ಆಗಿನ ಕಾಲದ ಪದ್ಧತಿಯ ಪ್ರಕಾರ ಅಪರಾಧಿಯನ್ನು ಶಿಲುಬೆಗೆ ಜಡಿದು ಕೊಲ್ಲಬೇಕಿತ್ತು. ಆಗಿನ ಕಾಲದ ಯಾವ ದುಷ್ಕರ್ಮಿಯಾದರೂ ಇಂತಹ ಶಿಕ್ಷೆಯನ್ನು ಅನುಭವಿಸುವುದು ನಮಗೆ ಆಶ್ಚರ್ಯಕರವಾಗಿ ಕಂಡುಬರಲಿಕ್ಕಿಲ್ಲ. ಕ್ರಿಸ್ತನು ತನ್ನ ಮರಣದ ಮೂಲಕ ತನ್ನ ಆಳ್ವಿಕೆಯ ತಳಹದಿಯಾಗಿ ಒಂದು ನೂತನ ಒಡಂಬಡಿಕೆಯನ್ನು ಆತನು ಸ್ಥಾಪಿಸುತ್ತಾನೆ. ಯೇಸು ಕ್ರೂಜೆಗೆ ಹಾಕಲ್ಪಡಲು ಕೊಂಡೊಯ್ಯಲ್ಪಡುತ್ತಿದ್ದಾಗ ರೋಮಾಯ ಸೈನಿಕರಿಂದ ಆತನ ಕ್ರೂಜೆಯನ್ನು ಹೊರಲು ಒಬ್ಬನು ಬಿಟ್ಟು ಹಿಡಿಯಲ್ಪಟ್ಟನು. ಅವನು ಕುರೇನೆ ಪಟ್ಟಣದ ಸೀಮೋನನು. ಅವನಿಗೆ ತಪ್ಪಿಸಿಕೊಳ್ಳುವ ಒಂದು ಮಾರ್ಗವಿರಲಿಲ್ಲ. ಅನೇಕ ಸಂದರ್ಭದಲ್ಲಿ ಒಂದು ವೇಳೆ ಈ ಅವಕಾಶ ಸೀಮೋನನ ಪಾಲಿಗೆ ಒಂದು ರೀತಿಯಲ್ಲಿ ಅದು ಅವನ ಭಾಗ್ಯ ಎಂಬುದಾಗಿ ಹೇಳ್ಬೋದು. ರಕ್ಷಕನ ಶಿಲುಬೆಯನ್ನು ಹೊರುವಂಥ ಒಂದು ಭಾಗ್ಯ ಅವನಿಗೆ ದೊರಕಲ್ಪಟ್ಟಿತ್ತು. ಮತ್ತು ಸೈನಿಕರು ಅವನು ಕ್ರಿಸ್ತನ ಕ್ರೂಜೆಯನ್ನು ಹೊರುವಂತೆ ಬಲಾತ್ಕರಿಸಿದರು. ಕ್ರೂಜೆಗೆ ಹಾಕಲ್ಪಡುವನು ವಧ್ಯ ಸ್ಥಳಕ್ಕೆ ಅತ್ಯಂತ ದೂರದ ದಾರಿಯಲ್ಲಿ ಅಲ್ಲಿ ಅವರು ಹೋಗಬೇಕಾಗಿತ್ತು. ಎದುರಿನಿಂದ ಹೋಗುವ ಸೈನಿಕರು ಅಪರಾಧಗಳ ವಿವರವನ್ನು ಹೊತ್ತುಕೊಂಡಂಥ ಫಲಕಗಳನ್ನು ಅವರು ಎತ್ತಿ ಹಿಡಿದು ಅಲ್ಲಿ ಮುಂದೆ ನಡೆಯುತ್ತಿದ್ದರು. ಮತ್ತು ಇತರರಿಗೆ ಇದು ಎಚ್ಚರಿಕೆಯಾಗಿತ್ತು. ಯೇಸುವಿಗೆ ಅವರು ಹೀಗೆ ಮಾಡಿದರು. ಯೇಸು ಪ್ರಾರಂಭದಲ್ಲಿ ತನ್ನ ಕ್ರೂಜೆಯನ್ನು ತಾನೇ ಹೊತ್ತುಕೊಂಡು ನಡೆದನು. ಆದರೆ ಅದರ ವಿಶೇಷ ಭಾರವು ಆತನು ತನ್ನ ಹೆಜ್ಜೆಯನ್ನು ಮುಂದೆ ಇಡುವುದಕ್ಕೆ ಅಥವಾ ಮುಂದೆ ಸಾಗದಂತೆ ಅದು ತಡೆಯುತ್ತಿದ್ದವು. ಕರ್ತನಲ್ಲಿ ಪ್ರಿಯರೇ, ನಮ್ಮ ರಕ್ಷಕನಾದ ಯೇಸು ಆತನು ಹೊತ್ತುಕೊಂಡಂಥ ಆ ಕ್ರೂಜೆಯ ಭಾರ, ನಿಜವಾಗಿ ಆ ಭಾರವು ಎಂಥ ಭಾರವಾಗಿತ್ತು ಅದನ್ನು ನಾವು ಈ ಸಂದರ್ಭದಲ್ಲಿ ಆಲೋಚಿಸುತ್ತಾದರೆ, ನಮ್ಮ ರಕ್ಷಕನಾದ ಯೇಸು ಹೊತ್ತುಕೊಂಡ ಆ ಶಿಲುಬೆ ಲೋಕದ ಪಾಪದ ಭಾರವು ಅಲ್ಲಿ ಎಷ್ಟು ಭಯಾನಕವಾಗಿತ್ತು ಎನ್ನುವಂತಹದನ್ನು ಯೇಸುವಿನ ಆ ಒಂದು ದೃಷ್ಟಾಂತದಲ್ಲಿ ನಾವು ಗಮನಿಸ್ತೇವೆ. ಆ ಸಮಯದಲ್ಲಿ ಸೀಮೋನನು ಸೈನಿಕರ ಕಣ್ಣಿಗೆ ಬಿದ್ದನು. ಇದು ಜನರು ತರತರದ ಕ್ರೂಜೆಯನ್ನು ಧರಿಸಿ ಅಲಂಕರಿಸಿಕೊಂಡರು ಅಂದು ದೇವಕುಮಾರನು ಏರಿದ ನಿಜವಾದ ಶಿಲುಬೆಯನ್ನು ಹೊರುವ ಭಾಗ್ಯ ದೊರಕಿದ್ದು ಸೀಮೋನನಿಗೆ. ದೇವರ ಯೋಜನೆಯನ್ನು ಗ್ರಹಿಸುವುದು ಸುಲಭವಲ್ಲ. ಪಾಪಿಗಳ ಸಲುವಾಗಿ ದೇವಕುಮಾರನು ಸಾಯುವುದು, ದೈವಭಕ್ತನು ಮುಂದಾಗಿ ಮುನ್ನಿರ್ಣಯಿಸಲ್ಪಟ್ಟಂಥ ಆ ಕಾರ್ಯವು ನೆರವೇರುವಂತಹದ್ದು ದೇವರ ಉದ್ದೇಶವಾಗಿತ್ತು. ಯೇಸುವನ್ನು ಮರಣಕ್ಕೆ ನಡೆಸುವಲ್ಲಿ ಮಹಾಯಾಜಕರ ಯಾಜಕರ ಅಥವಾ ಯೂದನ ಶಾಸ್ತ್ರಿ ಪರಿಸಾಯರ ಸದ್ದುಕಾಯರ ಇತರ ಯಹೂದ್ಯರ ಹಾಗೂ ಸೈನಿಕರ ಪಾತ್ರವಿತ್ತೆನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇವರಾರು ದೇವರಿಂದ ಹೀಗೆ ನಡಕೊಳ್ಳುವುದಕ್ಕೆ ಬಲಾತ್ಕರಿಸಲ್ಪಟ್ಟವರಲ್ಲ. ಇವರೆಲ್ಲರಿಗೂ ತಮ್ಮದೇ ಆದ ಕಾರಣಗಳಿದ್ದವು ಮತ್ತು ಅವರೆಲ್ಲರ ಕೃತ್ಯವು ಒಟ್ಟಾಗಿ ಸ್ವಯಂಕೃತವಾಗಿ ನಡೆಯಿತು. ಹೀಗಿದ್ದರೂ ಅಂತಿಮವಾಗಿ ಅವರು ದೇವರ ಸರ್ವಶಕ್ತತೆ ಮತ್ತು ಮುಂದಾಗಿಯೇ ಏನು ನಡೆಯಬೇಕೆಂದು ನಿರ್ಣಯಿಸಿದನ್ನು ಅವರು ನಡೆಸುವರಾಗಿದ್ದಾರೆ. ನಾವು ಈ ಮಾತುಗಳ ಮೂಲಕವಾಗಿ ಈ ಯೇಸುವಿನ ಶಿಲುಬೆ ನಮ್ಮ ಧ್ಯಾನದಲ್ಲಿ ಕೇಂದ್ರ ಸ್ಥಾನವನ್ನು ವಹಿಸುತ್ತದೆ. ಯೇಸು ತನ್ನ ಜೀವನ ಕಾಲದಲ್ಲಿ ಶಿಲುಬೆ ವಿಷಯವಾಗಿ ಶಿಷ್ಯರೊಂದಿಗೆ ಆತನು ಮಾತಾಡ್ತಾ ಇದ್ದನು. ಶಿಲುಬೆಯ ಅರ್ಥವೇನೆಂದು ಅವರಿಗೆ
ತಿಳಿಸುತ್ತಾ ಬಂದಿದ್ದನು. ಯೇಸು ತಾನು ಪುಟ್ಟ ಮಗುವಾಗಿದ್ದಾಗಲೇ ಮೂಡಣ ದೇಶದ ಜೋಯಿಸರು ಆತನಿಗೆ ಸಮರ್ಪಿಸಿದಂಥ ಒಂದು ಮಹತ್ವಪೂರ್ಣವಾದ ಒಂದು ಕಾಣಿಕೆ, ಅದು ರಕ್ತಬೋಳ. ಇದನ್ನು ಸಮರ್ಪಿಸುವ ಮೂಲಕ ಅಲ್ಲಿ ಯೇಸುವಿನ ಒಂದು ಇಡೀ ವ್ಯಕ್ತಿತ್ವ ಅಥವಾ ಆತನ ಇಡೀ ಜೀವನ, ಅದು ಇತರರಿಗೋಸ್ಕರ ಆತನು ಎಂತಹ ಸೇವೆಯನ್ನು ಮಾಡುವಂಥ ಒಬ್ಬ ಸೇವಕ ಎನ್ನುವಂಥದ್ದನ್ನು ಅಲ್ಲಿ ಸ್ಪಷ್ಟಪಡಿಸಲಾಗಿದೆ. ನಾನು ಶ್ರಮೆ ತಾಳಬೇಕಾದ ಕ್ರಿಸ್ತ, ಕ್ರೂಜಿತನಾಗಬೇಕಾದ ಮನುಷ್ಯ ಕುಮಾರ ಎಂದು ಯೇಸು ತಿಳಿಸಿದಾಗ ಪೇತ್ರನು ಅದಕ್ಕೆ ಒಪ್ಪಲಿಲ್ಲ. ಆದರೆ ಶಿಲುಬೆ ಮಾರ್ಗಕ್ಕೆ ಅಡ್ಡಿ ಬಂದ ಪೇತ್ರನ ಯೋಚನೆ ಅದು ಸೈತಾನನ ಯೋಚನೆ ಎಂದು ಯೇಸು ಹೇಳ್ತಾನೆ. ತಾನು ಸಾಯಬೇಕಾಗಿರುವುದನ್ನೆಂದು ಯೇಸು ಸ್ಪಷ್ಟವಾಗಿ ತಿಳಿದಿದ್ದನು. ಶಿಲುಬೆಯ ಜೀವನವೇ ಯೇಸುವಿರದು. ತನ್ನ ಜೀವನ ಶ್ರಮೆಯ ಪರಾರ್ಥದ ಜೀವನವೆಂಬುದು ಆತನಿಗೆ ಮೊದಲೇ ತಿಳಿದಿತ್ತು. ಅದಕ್ಕಾತ ಸದಾ ಸಿದ್ಧನಾಗಿದ್ದ. ಈ ದೇವಾಲಯವನ್ನು ಕೆಡವಿರಿ ಎಂದಾತ ಹೇಳಿದ್ದು ತನ್ನ ದೇಹವನ್ನು ಕುರಿತು. ಅದು ನಮಗೋಸ್ಕರ ತನ್ನನ್ನೇ ದಾರಿ ಎರೆದ ಶಿಲುಬೆ. ಅದನ್ನು ನಾವು ಗೌರವಿಸುತ್ತೇವೆ, ಪೂಜ್ಯ ಭಾವದಿಂದ ಕಾಣುತ್ತೇವೆ. ನಮ್ಮ ದೇವಾಲಯಗಳಲ್ಲಿ ಯೇಸುವಿನ ಚಿತ್ರ ಇಲ್ಲದಿದ್ದರೂ ಶಿಲುಬೆಯು ರಾರಾಜಿಸುತ್ತದೆ. ಅದು ಯೇಸುವಿನ ಶಿಲುಬೆ. ಇನ್ನು ನಾವು ಮುಂದೆ ಆಲೋಚಿಸುವಾಗ ಶಿಲುಬೆ ಅದು ಸೋಲಿನ ಸಂಕೇತವೆಂಬುದೇನೋ ನಿಜ, ಆದರೆ ಅದು ಜಯದ ಸಂಕೇತವೆಂಬುದನ್ನು ಮರೆಯಲಾಗದು. ಶಿಲುಬೆ ಅದು ಸೋಲಿನ ಸಂಕೇತವೆಂಬುದೇನೋ ನಿಜ, ಆದರೆ ಅದು ಜಯದ ಸಂಕೇತವೆಂಬುದನ್ನು ನಾವು ಮರೆಯಲಾಗದು. ತನ್ನ ಜೀವನ ಕಾಲದಲ್ಲಿ ಯೇಸು ಯಾವ ಮೌಲ್ಯಗಳಿಗಾಗಿ ಎದೆಗೊಟ್ಟು ನಿಂತನೋ ಆ ಮೌಲ್ಯಗಳಿಗಾಗಿ ತನ್ನ ಜೀವನವನ್ನೇ ತ್ಯಾಗ ಮಾಡಿದುದರ ಗುರುತು ಅದು ಶಿಲುಬೆ. ಆದುದರಿಂದ ಶಿಲುಬೆ ಆತನ ಸೋಲನ್ನು ಪ್ರತಿಬಿಂಬಿಸದೆ ಗೆಲುವನ್ನು ಎತ್ತಿ ತೋರಿಸುತ್ತದೆ. ಪ್ರವಾದಿ ಯೆಶಾಯನು ಯೆಹೋವನ ಸೇವಕನ ಕಾರ್ಯವನ್ನು ವಿವರಿಸುತ್ತಾ ಆತನು ಜಜ್ಜಿದ ದಂಟನ್ನು ಮುರಿದು ಹಾಕದೆ, ಕಳೆಗುಂದಿದ ದೀಪವನ್ನು ನಂದಿಸದೆ ಸದ್ಧರ್ಮವನ್ನು ಪ್ರಚುರಪಡಿಸುವನು ಎನ್ನುತ್ತಾನೆ. ತನ್ನ ಜೀವನದಲ್ಲಿ ಈ ನಿರೀಕ್ಷೆಯನ್ನು ನೆರವೇರಿಸಿದ ಯೇಸುವು ತಾನು ಉದ್ದೇಶಿತ ಕಾರ್ಯಕ್ಕಾಗಿ ತನ್ನ ಜೀವನವನ್ನೇ ಆತ್ಮಸಂತೋಷದಿಂದ ಸಮರ್ಪಿಸಿದನು. ಅದು ನಾವು ಶಿಲುಬೆಯನ್ನು ಒಂದು ಪ್ರತ್ಯೇಕ ಘಟನೆ ಎಂದು ಪರಿಗಣಿಸದೆ ಯೇಸುವಿನ ಜೀವನದ ಸೇವೆಯ ಪರಾಕಾಷ್ಠೆ ಎಂದು ಪರಿಗಣಿಸಬೇಕು. ಅದೇ ವೇಳೆ ನಾವು ಶಿಲುಬೆಯನ್ನು ಪ್ರತ್ಯೇಕವಾಗಿಟ್ಟು ನೋಡದೆ ಪುನರುತ್ಥಾನದ ಬೆಳಕಿನಲ್ಲಿ ನೋಡ್ತೇವೆ. ಆದ್ದರಿಂದ ಅದು ಜಯದ ಸಂಕೇತ. ಪುನರುತ್ಥಾನದ ಹಿಂದೆ ಶಿಲುಬೆ ಇದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಎಲ್ಲ ಶಿಲುಬೆಗಳ ನಂತರ ಪುನರುತ್ಥಾನದ ವಿವರಗಳಿಲ್ಲ, ಆದರೆ ಯೇಸುವಿನ ಶಿಲುಬೆಯ ನಂತರ ಪುನರುತ್ಥಾನದ ವೃತ್ತಾಂತವಿದೆ. ಆದುದರಿಂದ ಶಿಲುಬೆಯು ಒಂದು ಸೋಲೆಂದು ಪರಿಗಣಿತವಾಗಿಲ್ಲ, ಅದು ಜಯದ ಸಂಕೇತ, ಸೋಲಿನಿಂದೊಡಗೂಡಿದ ಜಯದ ಸಂಕೇತ. ಇನ್ನೊಬ್ಬರನ್ನು ಕೊಂದು ತಾನು ಜೀವಿಸುವ ಜಯ ಅದಾಗಿರದೆ ಇನ್ನೊಬ್ಬರಿಗಾಗಿ ಸತ್ತು ಈ ಮೂಲಕ ಅವರಿಗೆ ಜೀವವನ್ನಿತು, ತಾನೂ ಬದುಕಿದ ಜಯವದು. ಯೇಸುವಿನ ಶಿಲುಬೆ ಅದು ದೇವಾಲಯದ ಒಳಗಿರಲಿಲ್ಲ, ದೇವಾಲಯದ ಹೊರಗೆ ಇತ್ತು. ಶಿಲುಬೆ ಇರಬೇಕಾದದ್ದು ದೇವಾಲಯದ ಹೊರಗೆ. ಯೆರೂಸಲೇಮ್ ಪಟ್ಟಣದಲ್ಲಿದ್ದ ದೇವಾಲಯವು ದೇವರ ಸಾನ್ನಿಧ್ಯದ ಪ್ರತೀಕವಾಗಿತ್ತು, ಆದರೆ ಗೊಲ್ಗತ ಪಟ್ಟಣದ ಹೊರಗಿತ್ತು. ಯೇಸು ದೇವಾಲಯದಲ್ಲಿಲ್ಲ, ದೇವಾಲಯದ ಹೊರಗೆ ಆತನು ಸಾಯುತ್ತಾನೆ. ತನ್ನ ಜೀವನದಲ್ಲಿ ಆತನು ದೇವಾಲಯವನ್ನು ಪ್ರೀತಿಸಿದನು, ದೇವಾಲಯಕ್ಕೆ ಆತನು ಹೋದನು, ಆರಾಧನೆಯಲ್ಲಿ ಆತನು ಭಾಗವಹಿಸಿದನು, ಪ್ರಸಂಗಿಸಿದನು. ದೇವಾಲಯವು ಕಳ್ಳರ ಗವ್ಯಾದಾಗ ಆತನು ಶುದ್ಧೀಕರಿಸಿದನು. ಆದರೆ ಆತನು ಸದಾ ದೇವಾಲಯದಲ್ಲಿ
ಉಳಿಯದೆ ದೇವಾಲಯದ ಹೊರಗೆ ಸಮಾಜದಲ್ಲಿ ಕೆಲಸ ಮಾಡಿದನು. ದೇವಾಲಯವು ಆತನ ಸೇವಾಕಾಲದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದರೂ ಆತನ ಅಲ್ಲಿಂದ ಬಡವರ ಸಮಾಜ ಬಾಹಿರರ ಬಳಿಗೆ ಹೋದ. ದೇವಾಲಯದ ಒಳಗಿದ್ದ ಧಾರ್ಮಿಕ ನಾಯಕರ ಜೊತೆ ತನ್ನನ್ನು ಒಂದು ಮಾಡಿಕೊಳ್ಳುವುದು ಆತನಿಗೆ ಸಾಧ್ಯವಾಗಲಿಲ್ಲ. ವ್ಯಾಪಾರ ಮನೋವೃತ್ತಿಯ ಕಪಟ ಭಕ್ತಿಯಿಂದ ತುಂಬಿದ ಸಂಪ್ರದಾಯಕ್ಕೆ ಜೋತು ಬಿದ್ದು ಅದರರ್ಥಕ್ಕೆ ಮಹತ್ವ ನೀಡದೆ ಧಾರ್ಮಿಕ ಅಂಧಶ್ರದ್ಧೆಯ ಜನರನ್ನು ಆತ ಮೆಚ್ಚಲಿಲ್ಲ. ಇದಲ್ಲದೆ ದೇವಾಲಯದ ಒಳಗಿದ್ದವರಿಗಿಂತ ಹೆಚ್ಚಾಗಿ ದೇವಾಲಯದ ಹೊರಗೆ ಇದ್ದವರು ಯೇಸುವಿಗೆ ಕಿವಿಗೊಟ್ಟರು. ಹೊರಗೆ ಇದ್ದವರು ಯೇಸುವಿನ ಮಾತಿಗೆ ಕಿವಿಗೊಟ್ಟರು, ಆತನಿಂದ ಆಕರ್ಷಿತರಾದರು. ತನ್ನ ಜೀವನವನ್ನು ಆತ ಅಂತಹ ಜನರಿಗಾಗಿ ಸವಿಸಿದ್ದರಿಂದ ಆತನು ಜನರ ಪ್ರೀತಿಗೆ ಪಾತ್ರನಾದನು. ಇಂದು ದೇವಾಲಯದ ಒಳಗಿರುವ ನಮ್ಮ ಶಿಲುಬೆಗಳು, ನಾವು ಪರರಿಗಾಗಿ ಜೀವಿಸುವ ನಮ್ಮ ಜೀವನದ ಮೂಲಕ ದೇವರ ನಿಜವಾದ ಒಂದು ಕಾರ್ಯದಲ್ಲಿ ನಾವು ತೊಡಗಿಸಿಕೊಳ್ಳಿಕ್ಕಾಗುವಂತೆ ಈ ಮೂಲಕ ನಮಗೆ ಒಂದು ಪಂಥಾಹ್ವಾನವನ್ನು ನೀಡುವಂಥದ್ದಾಗಿದೆ. ನಮ್ಮ ಶಿಲುಬೆಗಳು ನಾವು ಪರರಿಗಾಗಿ ಜೀವಿಸುವ ನಮ್ಮ ಜೀವನದ ಮೂಲಕ ದೇವಾಲಯದ ಹೊರಗೆ ಕಾಣಿಸಿಕೊಳ್ಳಬೇಕಾಗಿದೆ. ನಮ್ಮ ಗೌರವಕ್ಕೆ ಪಾತ್ರವಾಗಿರುವ ಶಿಲುಬೆಗಳು ನಮ್ಮ ಜೀವನ ರೀತಿಯಲ್ಲಿ ವ್ಯಕ್ತಗೊಳ್ಳಬೇಕಾಗಿದೆ. ಇಡೀ ಸಭೆಯು ಸೇವಕ ಸಭೆಯಾಗಿ ಸಮಾಜದಲ್ಲಿ ಜೀವಿಸುವಾಗ ದೇವಾಲಯದಲ್ಲಿರುವ ಶಿಲುಬೆಯು ಸಮಾಜದಲ್ಲಿ ತನ್ನ ಅರ್ಥ ಮಹತ್ವಗಳನ್ನು ವ್ಯಕ್ತಪಡಿಸಲು ಅದು ಸಾಧ್ಯವಾಗ್ತದೆ. ಶಿಲುಬೆಯು ಬರೇ ನಮ್ಮ ಪ್ರೀತಿಗೆ ಪಾತ್ರವಾದ ಒಂದು ವಸ್ತುವಾಗಿರದೆ ನಮ್ಮ ಜೀವನ ರೀತಿಯಾಗಿರಲಿ. ಆ ಶಿಲುಬೆಯಲ್ಲಿ ತನ್ನನ್ನೇ ಇತರರಿಗಾಗಿ ಆತ್ಮ ಸಂತೋಷದಿಂದ ಸಮರ್ಪಿಸಿದ ಯೇಸುಸ್ವಾಮಿಯ ಬಾಳು ನಮಗೆ ಸ್ಫೂರ್ತಿ ನೀಡಲಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ರಕ್ಷಕನಾದ ಯೇಸು ತನ್ನ ಕ್ರೂಜೆಯನ್ನು ಅಥವಾ ಶಿಲುಬೆಯನ್ನು ಹೊತ್ತುಕೊಂಡವನಾಗಿ ಆತನು ತನ್ನನ್ನೇ ತಾನು ಸಮರ್ಪಿಸಕ್ಕೋಸ್ಕರ ಆತನ ಅಂತಿಮವಾದ ಕಾರ್ಯದೆಡೆಗೆ ಆತನು ಸಾಗಲ್ಪಡುವಂಥ ಈ ಕಾರ್ಯದ ಮೂಲಕವಾಗಿ ನಮ್ಮನ್ನು ನಾವು ಸ್ವವಿಮರ್ಶೆಗೆ ಒಳಪಡಿಸಿಕೊಳ್ಳೋಣ. ನಮ್ಮ ರಕ್ಷಕನು ಮಾಡಿದಂಥ ಆತನ ಶ್ರೇಷ್ಠ ತ್ಯಾಗ ಬಲಿದಾನಗಳು ನಮ್ಮ ಜೀವನದಲ್ಲಿ ಹೆಚ್ಚಾಗಿ ಅದು ನಮ್ಮನ್ನು ನಾವು ನೋಡಿಕೊಳ್ಳುವುದಕ್ಕೆ ನಮಗೆ ಕರೆಯನ್ನು ಕೊಡುವಂಥದ್ದಾಗಲಿ. ಹೌದು ಪ್ರಿಯರೇ, ನಾವು ನಮ್ಮ ರಕ್ಷಕನ ಕಡೆಗೆ ಯಾವ ದೃಷ್ಟಿಯಿಂದ ಆತನನ್ನು ನೋಡುವರಾಗಿದ್ದೇವೆ? ಒಂದು ವೇಳೆ ನಾವು ನಮ್ಮ ರಕ್ಷಕನ ಗುರುತಾದಂಥ ಆ ಪವಿತ್ರ ಶಿರುಬೆಯನ್ನು ಧರಿಸಿಕೊಂಡವರಾಗಿ ಬಾಹ್ಯ ರೀತಿಯ ಸೌಂದರ್ಯಕ್ಕೋಸ್ಕರ ಅದನ್ನು ಆಸ್ವಾದಿಸುವಂಥ ಒಂದು ಸ್ಥಿತಿಯಲ್ಲಿ ನಾವು ಆ ಶಿಲುಬೆಯನ್ನು ದೃಷ್ಟಿಸುತ್ತಿದ್ದೇವೋ? ರಕ್ಷಕನ ಶಿಲುಬೆ ಇಂದು ನಮ್ಮನ್ನು ಬೇರೆ ಬೇರೆ ತೆರನಾದ ಪರಿಸ್ಥಿತಿಗಳ ಮಧ್ಯದಲ್ಲಿ ಅದು ನಮಗೆ ಒಂದು ಕರೆಯನ್ನು ಕೊಡುವಂಥದ್ದಾಗಿದೆ. ನಮ್ಮ ರಕ್ಷಕನಾದ ಯೇಸು ಹೊತ್ತುಕೊಂಡಂಥ ಶಿಲುಬೆ, ಆತನು ಅನುಭವಿಸಿದಂಥ ಯಾತನೆ, ಆತನು ಅನುಭವಿಸಿದಂಥ ವೇದನೆ ಹಾಗೂ ಆತನು ಹೊಂದಿದಂಥ ಅವಮಾನಗಳು, ಇವೆಲ್ಲವುಗಳು ಯಾರ ನಿಮಿತ್ತ? ಕಥನಲ್ಲಿ ಪ್ರಿಯರೇ, ಇದು ನನ್ನ ಅಥವಾ ನಿಮ್ಮೆಲ್ಲರ ನಿಮಿತ್ತವಾಗಿ ಎನ್ನುವಂಥ ಅದನ್ನು ಈ ವಾಕ್ಯ ನಮಗೆ ಅದು ತಿಳಿಯಪಡಿಸುತ್ತದೆ. ಆದ್ದರಿಂದ ಇಂದು ವಿಶೇಷವಾಗಿ ನಾವು ಈ ವಾಕ್ಯವನ್ನು ಧ್ಯಾನಿಸುವಾಗ ಕರ್ತನು ತಾನೇ ನಮಗೆ ಕೊಟ್ಟಂತಹ ಕರೆ, ಯಾರ್ಯಾದರೂ ನನ್ನನ್ನು ಹಿಂಬಾಲಿಸುವುದಾದರೆ ತಮ್ಮನ್ನು ತಾವು ನಿರಾಕರಿಸಿಕೊಂಡು ತಮ್ಮ ತಮ್ಮ ಕ್ರೂಜೆಗಳೊಂದಿಗೆ ನನ್ನನ್ನು ಹಿಂಬಾಲಿಸಿರಿ. ನಮ್ಮ ರಕ್ಷಕನಾದ ಯೇಸು ಈ ಮೂಲಕವಾಗಿ ಕೊಡುವಂತಹ ಕರೆಯನ್ನು ನಾವು ಮನನ ಮಾಡುತ್ತಾ ದೇವರು ನಮಗೆ ಕೊಟ್ಟಂಥ ಈ ಲೋಕದ ಜೀವನದ ಅವಕಾಶಗಳ ಮಧ್ಯದಲ್ಲಿ ನಮ್ಮ ರಕ್ಷಕನಾದ ಯೇಸುವಿನ ಶಿಲುಬೆಯನ್ನು
ನಾವು ಧರಿಸಿದವರಾಗಿ ನಮ್ಮ ಜೀವನದಲ್ಲಿ ಅದನ್ನು ಅನುಷ್ಠಾನಗೊಳಿಸುವ ಮೂಲಕವಾಗಿ ಆತನಿಗೆ ಶ್ರೇಷ್ಠವಾದ ಗೌರವವನ್ನು ಆ ಮೂಲಕ ಸಲ್ಲಿಸುವರಾಗೋಣ. ನಮ್ಮ ರಕ್ಷಕನು ನಮ್ಮ ಜೀವನದಲ್ಲಿ ಒಂದು ಸ್ಫೂರ್ತಿದಾಯಕವಾಗಿ ಆತನು ಕೊಟ್ಟಂಥ ಕರೆಗನುಗುಣವಾಗಿ ನಮ್ಮ ಜೀವನದಲ್ಲಿ ಹೆಚ್ಚಾದದನ್ನು ಯೋಗ್ಯವಾದದನ್ನು ಮಾಡುವುದಕ್ಕೆ ಶಕ್ತರಾಗುವಂತೆ ದೇವರಾತ್ಮನು ಈ ಮೂಲಕವಾಗಿ ನಮಗೆ ಸಹಾಯ ಮಾಡಲಿ. ಹೌದು, ನಮ್ಮ ರಕ್ಷಕನಾದ ಯೇಸುವಿನ ಆ ಶಿಲುಬೆ, ಆತನು ನಿಜವಾಗಿ ಹೊತ್ತಂಥ ಆ ಶಿಲುಬೆಯು ಒಂದು ವೇಳೆ ಆತನು ತಾನು ಅಪಾರವಾದ ಶಿಲುಬೆಯನ್ನು ಹೊರುವಾಗ ಅನೇಕ ಸಾರಿ ಆತನು ಮುಗ್ಗರಿಸಲ್ಪಟ್ಟನು ಅಥವಾ ಆತನು ಯಾತನೆಯನ್ನು ಅನುಭವಿಸಿದನು. ಆದರೆ ನಾವು ಇಂದು ನಮ್ಮ ರಕ್ಷಕನ ಶಿಲುಬೆಯನ್ನು ನೋಡುವಂಥ ದೃಷ್ಟಿಕೋನಗಳು ಅದು ಬೇರೆ ಆಗಿರುತ್ತೆ. ಆದರೆ ಇಂದು ನಾವು ಆ ರಕ್ಷಕನ ಶಿಲುಬೆಯನ್ನು ಭಕ್ತಿಭಾವದಿಂದ ನಾವು ನೋಡುವ ಮೂಲಕವಾಗಿ ನಮ್ಮ ರಕ್ಷಕನಿಗೋಸ್ಕರ ನಾವು ಯಾವ ರೀತಿಯಲ್ಲಿ ಆ ಶಿಲುಬೆಗೆ ನಾವು ಧನ್ಯತೆಯನ್ನು ಸಲ್ಲಿಸೋರಾಗಿದ್ದೇವೆ ಎಂಬುದನ್ನು ನಾವು ತಿಳಿದುಕೊಂಡವರಾಗಿ ಈಗಲೂ ನಮ್ಮ ರಕ್ಷಕನಾದ ಯೇಸುವಿನ ಕೈಗಳಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ. ನಾವು ಪ್ರಾರ್ಥನೆ ಮಾಡೋಣ. ಯೇಸುವೆ, ಕರ್ತನೆ, ನಿರ್ದೋಷಿಯಾದ ಕುರಿಮರಿಯೇ, ದೇವರೇ, ನಮ್ಮ ನಿಮಿತ್ತ ಹೇಳಕೂಡದ ವೇದನೆಯನ್ನು ಅನುಭವಿಸಿ ಬಹುಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವುದು ನಿನ್ನ ಚಿತ್ತವಾದದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ. ನಮ್ಮ ನಿಮಿತ್ತವಾಗಿ ನೀನು ಶಿಲುಬೆಯನ್ನು ಬಹು ತಾಳ್ಮೆಯಿಂದಲೂ ಸಂತೋಷದಿಂದಲೂ ಹೊತ್ತುಕೊಂಡಿ. ನಾವು ನಮ್ಮ ನಮ್ಮ ಶಿಲುಬೆಯೊಂದಿಗೆ ನಿನ್ನನ್ನು ಹಿಂಬಾಲಿಸುವುದಕ್ಕೆ ನಮ್ಮನ್ನು ಬಲಪಡಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಯೇಸುವೆ, ದೇವರೇ, ನಿನ್ನ ಪರಿಶುದ್ಧ ಶ್ರಮೆಗಳ ಪುಣ್ಯದಿಂದ ಮುಕ್ತನಾಗಿ ನಾವು ನಿನ್ನ ಅನ್ಯೂನತೆಯಲ್ಲಿ ಜೀವಿಸುವಂತೆ ಕೃಪೆ ಮಾಡಬೇಕೆಂದು ಬೇಡಿಕೊಳ್ಳುತ್ತೇವೆ. ಈ ಹೊತ್ತು ನಮಗೂ ಶಿಲುಬೆ ಮೂಲಕ ನಿನ್ನ ಆಶೀರ್ವಾದವನ್ನು ಅನುಗ್ರಹಿಸು. ಹೌದು ಕರ್ತನೆ, ನಾವು ಶಿಲುಬೆಯನ್ನು ನಾವು ಕೇವಲ ಧರಿಸಿಕೊಳ್ಳುವರು ಮಾತ್ರವಲ್ಲ, ನಿಜವಾಗಿಯೂ ನಿನ್ನ ಶಿಲುಬೆಯನ್ನು ಅನುಭವ ಮಾಡಲಿಕ್ಕಾಗುವಂತೆ ಹಾಗೂ ನೀನು ಕೊಟ್ಟ ಕರೆಗನುಗುಣವಾಗಿ ನಮ್ಮನ್ನು ನಾವು ನಿರಾಕರಿಸಿಕೊಂಡು ನಮ್ಮ ನಮ್ಮ ಶಿಲುಬೆಗಳನ್ನು ಹೊತ್ತುಕೊಂಡು ಕರ್ತನೆ ನಾವು ನಿನ್ನನ್ನು ಹಿಂಬಾಲಿಸಲು ಶಕ್ತರಾಗುವಂತೆ ನಮಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸು. ಅನೇಕರು ಕರ್ತನೆ ತಮ್ಮ ಜೀವನದಲ್ಲಿ ಪಡುವಂಥ ಯಾತನೆ, ವೇದನೆಗಳು, ನಾನಾ ರೀತಿಯ ಕಾಯಿಲೆ, ಕಷ್ಟಗಳ, ರೋಗಗಳ ನಿಮಿತ್ತವಾಗಿ ಬಳಲುವಂಥ ಪ್ರಾಣಗಳು ಕರ್ತನೆ ನಿನ್ನ ಕ್ರೂಚಿಯ ನೆರಳಿನಲ್ಲಿ ತಮ್ಮ ಸಂಪೂರ್ಣವಾದ ಸ್ವಸ್ಥತೆಯನ್ನು, ಸಂಪೂರ್ಣವಾದ ಒಂದು ವಿಶೇಷವಾದ ಕೃಪೆಯನ್ನು ಹೊಂದಿಕೊಳ್ಳಿಕ್ಕಾಗುವಂತೆ ಹಾಗೂ ತಾಳ್ಮೆಯಿಂದ, ಸಹನೆಯಿಂದ ತಮ್ಮ ಕಷ್ಟದಲ್ಲಿ, ನೋವಿನಲ್ಲಿ, ದುಃಖದಲ್ಲಿ ಕರ್ತನೆ ನಿನ್ನನ್ನು ವಿಶೇಷವಾಗಿ ದೃಷ್ಟಿಸಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸು. ಈಗಲೂ ನಿನ್ನ ಪವಿತ್ರ ಸಾನ್ನಿಧ್ಯ ಪ್ರಸನ್ನತೆ ನಿನ್ನ ಮಕ್ಕಳ ಮೇಲಿರಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ನಮ್ಮೆಲ್ಲರನ್ನು ನಿನ್ನ ಪವಿತ್ರ ಕೈಗಳಲ್ಲಿ ಸಮರ್ಪಿಸಿದ್ದೇವೆ. ಯೇಸು ಹೆಸರು ಬಿಡಿದ ನಮ್ಮ ಪ್ರಾರ್ಥನೆಯನ್ನು ಕೇಳು ನಮ್ಮ ತಂದೆಯೇ. ಆಮೆನ್.